ಈಗ ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ, ಆದ್ರೆ ಈಗ ರಾಮ ಮಂದಿರ ನಿರ್ಮಾಣ ಏನಾಗ್ತಾ ಇದೆ, ಇಲ್ಲಿ ಕೇವಲ ಬ್ರಾಹ್ಮಣರಷ್ಟೇ ಮಾಡ್ಬೇಕು ಅಂತ ನೀವು ಹೇಳ್ತೀರಾ, ಅಥವಾ ಈ ಒಂದು 24 ಜನ ಇದಾರಲ್ಲ ಎಲ್ಲರೂ ಸೇರ್ಕೊಂಡು ಮಾಡ್ಬೇಕು ಅನ್ನೋದು ನಿಮ್ಮ ನಿಲುವ? ಅಲ್ಲ, ನಾನು ಇಷ್ಟೊತ್ತು ಅದೇ ಪ್ರಶ್ನೆಗೆ ಉತ್ತರವನ್ನು ಕೊಡುವಂತ ಪ್ರಯತ್ನ ಮಾಡಿದ್ದು. 24 ಜನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ರೆ 24 ಜನನೇ, 3 ಜನ ಇಲ್ಲ ಅವರು ಜಾತಿಯಲ್ಲಿ ಅವ್ರು SC ST ಅನ್ನೋ ಕಾರಣಕ್ಕೆ ಅವ್ರನ್ನ ಹೊರಗಡೆ ಕಳಿಸಿ ಅಂತ ಹೇಳಲಿಕ್ಕೆ ಆಗಲ್ಲ. ಹುಟ್ಟಿನಿಂದ ಜಾತಿ ಬರಲ್ಲ, ಒಂದ್ ವೇಳೆ ಬಂದಿದ್ರೆ ಎಲ್ಲರೂ ಇಲ್ಲಿ ಒಂದೇ ಜಾತಿ, ಎಲ್ಲರೂ ಹುಟ್ಟಿದ್ದು ಬ್ರಹ್ಮನಿಂದಲೇ ಅಥವಾ ನಾನ್ ನಂಬಿರುವಂತದ್ದು ಶಾಸ್ತ್ರದ ಪ್ರಕಾರ. ಯಾಕಂದ್ರೆ ಜಾತಿ ಏನು ಅಂತ ಶಾಸ್ತ್ರ ಅಂತ ತೋರಿಸ್ತಾರಲ್ವಾ. ಈಗ ಜಾತಿ ಏನೋ ನಿಮ್ ಶಾಸ್ತ್ರದಲ್ಲಿದೆ. ಹೌದ್ರಿ ಸ್ವಾಮಿ, ಜಾತಿ ಅನ್ನೋದು ಶಾಸ್ತ್ರದಲ್ಲಿದೆ, ಆದ್ರೆ ಆ ಜಾತಿನಲ್ಲಿ ಇರುವಂತ 4 ವರ್ಣದವರು ಹುಟ್ಟಿದ್ ಒಂದ್ರಿಂದಾನೆ ಅಂತ ಹೇಳ್ತಾ ಇದಾರಲ್ಲ, ಅಲ್ಲಿ ಯಾಕೆ ಏಕತೆಯನ್ನ ನೋಡ್ತಿಲ್ಲ, ಅಲ್ಲಿ ಯಾಕೆ ಇಂಪ್ಲೈಡ್ ಮೀನಿಂಗ್ ಅಲ್ಲಿ ಅದನ್ನ ಅರ್ಥ ಮಾಡ್ಕೋತಿಲ್ಲ. ಇವಾಗ ಯಾರೋ ಒಬ್ಬರು ವ್ಯಾಖ್ಯಾನ ಕೊಡ್ಬೇಕಾದ್ರೆ ಹೇಳಿದ್ರು, ತಲೆಯಿಂದ ಬ್ರಾಹ್ಮಣರು ಹುಟ್ಟಿದ್ರು, ಎದೆಯಿಂದ ಇದು ಹುಟ್ಟಿದ್ರು. ಯಾವ ಬ್ರಾಹ್ಮಣರಾಗ್ಲಿ ಯಾವ ಕ್ಷತ್ರಿಯರಾಗ್ಲಿ ತಲೆಯಿಂದ ಯಾರು ಹುಟ್ಟಲ್ಲ, ಎಲ್ಲರೂ ಹುಟ್ಟದ್ ಒಂದೇ ಜಾಗದಿಂದ, ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರವೇ. ಹಾಗಾಗಿ ಇದನ್ನ ಸಾಂಕೇತಿಕವಾಗಿ ಅರ್ಥ ಮಾಡ್ಕೋಬೇಕು, ಯಥಾರ್ಥ ಮಾಡ್ಲಿಕ್ಕೆ ಹೋಗ್ಬಾರ್ದು ಇದಕ್ಕೆ. ಸೊ ಹಾಗಾಗಿ ಸಾಂಕೇತಿಕವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಏನು, ತಲೆಯಲ್ಲಿ ಮಾಡುವಂತಹ ಕೆಲಸ ಏನಿದೆ ಅದನ್ನ ಒಂದು ಮಾಡುವಂತಹ ಒಂದು ಜನಗಳು ಬ್ರಾಹ್ಮಣರಾದರು ಅಂದ್ರೆ ಏನು, ಕೆಲಸ ಬುದ್ಧಿ ಮಾಡುವಂಥದ್ದು, ವೈದ್ಯಶಾಸ್ತ್ರವನ್ನು ಮಾಡುವಂಥದ್ದು, ಪಾಠ ಪ್ರವಚನವನ್ನು ಮಾಡುವಂಥದ್ದು, ಏನೋ ಪೂಜೆ ಪುನಸ್ಕಾರವನ್ನು ಮಾಡುವಂಥದ್ದು, ಈ ಜನಗಳಾದ್ರು ಅನ್ನೋದ ಅರ್ಥ. ಬಾಹು ಅಂತಂದ್ರೆ ಶಕ್ತಿಗೆ ಸಂಕೇತ, ಹಾಗಾಗಿ ಶಕ್ತಿಯನ್ನ ಉಪಯೋಗವನ್ನು ಮಾಡಿ ಮಾಡುವಂಥವರೆಲ್ಲ ಕ್ಷತ್ರಿಯರಾದ್ರು. ಇನ್ನ ಉದರ ಅಂದ್ರೆ ಹೊಟ್ಟೆಗೆ ಬೇಕಾಗಿರುವಂಥದ್ದು, ಮನುಷ್ಯರೆಲ್ಲರೂ ಕೂಡ ಹೊಟ್ಟೆಗೆ ಏನಾದ್ರು ಮಾಡ್ಲೇಬೇಕು ಅಂದ್ರೆ ಅಗ್ರಿಕಲ್ಚರ್. ಎಲ್ಲರೂ ಹೇಳ್ತಾರೆ ಒಕ್ಕಲಿಗರು ಕುರುಬ್ರು ಇದು ಯಾವುದು ಶೂದ್ರ ಕುಲ ಅಲ್ಲ. ಶೂದ್ರ ಕುಲ ಅಂತಂದ್ರೆ ಬೇಸಿಕಲಿ ಸರ್ವಿಸ್ ಅನ್ನ ಮಾಡ್ತಿದ್ದವರು. ಯಾರೋ ಒಂದು ತಪ್ಪು ರೀತಿಯ ಅರ್ಥವನ್ನ ಮಾಡಿದರೆ ಶೂದ್ರರು ಅಂದ್ರೆ ಕೆಟ್ಟವರು, ಅವ್ರು ಏನೋ ಬೇರೆ ಬೇರೆ, ನಾನು ಹೇಳಿ ಕೂಡ ಇಷ್ಟಪಡಲ್ಲ. ಆ ರೀತಿಯಾಗಿರುವಂತ ಅರ್ಥ ಏನಾದ್ರು ಸಂಸ್ಕೃತದಲ್ಲಿದ್ರೆ ನಾವು ಈ ಸಂಸ್ಕೃತ ಶಾಸ್ತ್ರನ ಬಿಟ್ಬಿಡ್ಲಿಕ್ಕೆ ರೆಡಿ ಇದ್ದೀವಿ. ಅಂದ್ರೆ ಆ ರೀತಿಯಾಗಿರುವಂತ ಒಂದು ಅರ್ಥ ಇಲ್ಲ. ಕಾಲಿನಿಂದ ಹುಟ್ಟದವರು, ಪಾದಗಳಿಂದ ಹುಟ್ಟದವರು ಅಂತಂದ್ರೆ, ಕಾಲಿನಿಂದ ಹುಟ್ಟದವರು ಅಂದ್ರೆ ಏನು, ಈ 3 ಜನಗಳನ್ನ ಹೊರುವಂತಹ ಒಂದು ಶಕ್ತಿ ಕಾಲು. ಕಾಲಿದ್ರೆ ತಾನೆ ದೇಹ, ದೇಹ ಇಲ್ಲ ಕಾಲಿಲ್ಲ ಅಂದ್ರೆ ನಡಿಲಿಕ್ಕಾಗತ್ತ. ಹಾಗಾಗಿ ಇದೆಲ್ಲವನ್ನ ಎಳ್ಕೊಂಡು ಹೋಗುವಂತ ಒಂದು ಶಕ್ತಿಗಳೇನಿದೆ, ಅವರು ಶೂದ್ರರಾದ್ರು. ಅಂದ್ರೆ ಇನ್ನೂ ಒಂದ್ ಕಡೆ ಹೇಳ್ತಾರೆ, ಬಂದ ದಕ್ಷಿಣೆಯಲ್ಲಿ ಬದುಕೋರು ಬ್ರಾಹ್ಮಣರು, ದಕ್ಷಿಣ ಏನ್ ಬರುತ್ತೆ ಅದರಲ್ಲಿ ಬದುಕುವಂತವ್ರು ಬ್ರಾಹ್ಮಣರು, ಆದ್ರೆ ಟ್ಯಾಕ್ಸ್ ಏನಿಂದ ಬದುಕುವಂತವ್ರು ಕ್ಷತ್ರಿಯರಾದ್ರು, ವ್ಯಾಪಾರ ಮಾಡಿ ಬದುಕೋರು ವೈಶ್ಯರಾದ್ರು, ಸರ್ವಿಸ್ ಅನ್ನ ಮಾಡಿ ಅದಕ್ಕೆ ದುಡ್ಡು ತಗೊಳ್ಳತಕ್ಕಂಥವ್ರು ಶೂದ್ರರಾದ್ರು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ನಾವು ಇವತ್ತು ನೋಡ್ತಿರುವಂತಹ ಯಾವ್ಯಾವ ಕುಲಗಳು ಶೂದ್ರರು ಅಂತ ಆಗಿದ್ದಾರೆ, ಅವ್ರು ಯಾರೋ ಶೂದ್ರರು ಅಲ್ಲ. ಹೆಚ್ಚು ಕಡಿಮೆ ಒಕ್ಕಲಿಗರು, ವೈಶ್ಯ ಕುಲ, ಗೋಪಾಲನೆಯನ್ನ ಮಾಡುವಂಥದ್ದು, ಆಮೇಲೆ ಭೂಮಿಯನ್ನ ಒಕ್ಕಲಿಕೆ ಮಾಡಿ ಅಗ್ರಿಕಲ್ಚರ್ ಅನ್ನ ಮಾಡುವಂಥದ್ದು, ಕುರಿ ಸಾಕಾಣಿಕೆಯನ್ನ ಮಾಡುವಂಥದ್ದು, ಮೀನು ಹಿಡಿಯುವಂಥದ್ದು, ಇದು ಶೂದ್ರ ಕುಲ ಅಲ್ಲ, ಇದೆಲ್ಲ ವೈಶ್ಯ ಕುಲ. ಇದು ವೇದದಲ್ಲೇ ಪ್ರಮಾಣ ಇದೆ, ನಾನು ಇದಕ್ಕೆ ವೈದಿಕವಾಗಿ ನಿರೂಪಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಯಾರು ಅವರ ಹಿಂದೆ ನಾನು ಇದಾಗಿದ್ದೆ, ನಾನು ಇಂಥ ಕೆಲಸ ಮಾಡ್ತಿದ್ದೀನಿ ಅನ್ನುವಂತ ಒಂದು ಹಂಗನ್ನ ಬಿಟ್ಟು ನಾನು ವೇದಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಪೂಜೆ ಮಾಡ್ಲಿಕ್ಕೆ ಅರ್ಹರು, ಅದರಲ್ಲಿ ಏನು ಸಂದೇಹ ಇಲ್ಲ.